ಹಾಯ್ ನಿರ್ಮಲಾ ಹೊಸಮನಿ ಕಿಚನ್ಗೆ ಸ್ವಾಗತ. ಇವತ್ತ ನಾ ಚರೋಟಿ ರವದ್ಲೆ ನಿಪ್ಪಟ್ ಮಾಡಿ ತೋರಿಸ್ಬೇಕಂತ ಮಾಡಿದ್ದೀನಿ ನಿಮಗ. ಇದು ಚರೋಟಿ ರವ. ಈ ಗ್ಲಾಸ್ಲೆ ಒಂದು ಗ್ಲಾಸ್ ಐತಿ, ಇದ ಗ್ಲಾಸ್ಲೆ ಎರಡು ಗ್ಲಾಸ್ ಅಕ್ಕಿ ಇಟ್ಟೈತಿ, ಇದ ಗ್ಲಾಸ್ಲೆ ಒಂದು ಗ್ಲಾಸ್ ಹುರಿದ ಶೇಂಗಾ ಕಾಳು. ಇದನ್ನ ಹುರಿದ ಮತ್ತೆ ಎಲ್ಲ ತಿಕ್ಕೆ ಕೇರಿ ಇಟ್ಕೊಂಡೇನಿ, ಸ್ವಚ್ಛ ಮಾಡಿ ಇಟ್ಕೊಂಡೇನಿ. ಇವು ಶೇಂಗಾ ಕಾಳನೂ ಅದಾವು ಒಂದು ಗ್ಲಾಸ್ಲೆನ. ಇದ ಗ್ಲಾಸ್ಲೆನ ಗ್ಲಾಸ್ ಪುಟಾಣಿ. ಮತ್ತೆ ಅದಕ್ಕೆ ಏನೇನು ಬೇಕಂತಂದ್ರೆ ಕೊತ್ತಂಬರಿ ಬೇಕು, ಕೊತ್ತಂಬರಿ ಹೆಂಚಿಟ್ಕೊಂಡೇನಿ, ಕರಿಮೆವು ಹೆಂಚಿಟ್ಕೊಂಡೇನಿ, ಅಜವಾನ್ ಸ್ವಲ್ಪ ಇಟ್ಕೊಂಡೇನಿ, ಅರಶಿನ ಪುಡಿ ಸ್ವಲ್ಪ ಇಟ್ಕೊಂಡೇನಿ, ಜೀರಿಗೆ ಇಟ್ಕೊಂಡೇನಿ, ಬಿಳಿ ಎಳ್ಳು ಇಟ್ಕೊಂಡೇನಿ, ಮತ್ತು ಹಸಿ ಖಾರ ನಾಲ್ಕು, ಒಂದು ಆರು ಮೆಣಸಿನ್ಕಾಯಿ ಸಣ್ಣಗೆ ಗ್ರ್ಯಾಂಡರ್ ಮಾಡಿ ಇಟ್ಕೊಂಡೇನಿ. ಅದಕ್ಕೆ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇಟ್ಕೊಂಡೇನಿ. ಸ್ವಲ್ಪ ಹಿಂಗೆ ಮಾಡು ವಿಧಾನ ತೋರಿಸ್ತೀನಿ. ಅದು ನೋಡಿ, ಇವು ಶೇಂಗಾ ಕಾಳು, ಇವನು ಮಿಕ್ಸರ್ ಮಾಡ್ತೀನಿ, ಇವನು ಪುಟಾಣಿನೂ ಮಿಕ್ಸರ್ ಮಾಡ್ತೀನಿ, ಎರಡು ಇವನ್ನ ಮಿಕ್ಸರ್ ಮಾಡಿ ತೋರಿಸ್ತೀನಿ ನಿಮಗೆ. ನೋಡಿ, ಶೇಂಗಾ ಕಾಳು ಮತ್ತು ಪುಟಾಣಿ ಕೂಡಿಸಿ ಹಿಂಗಿಷ್ಟು ಭಾಳ ಸಣ್ಣ ಮಾಡಬಾರ್ದು, ಭಾಳ ದಪ್ಪ ಉಟ್ಟನೂ ಮಾಡಬಾರ್ದು, ಹಿಂಗೆ ಮೀಡಿಯಮ್ ಮಾಡ್ಕೋಬೇಕು. ಮೀಡಿಯಮ್ ಮಾಡಿಟ್ಟೇನಿ. ಮತ್ತು ಈಗೇನು ಮಾಡ್ತಾನಂದ್ರೆ ಇದೇ ಎರಡು ಗ್ಲಾಸ್ ಅಕ್ಕಿ ಇಟ್ಟೈತಿ, ಸಣ್ಣ ಗ್ಲಾಸ್ಲೆ ಎರಡು ಗ್ಲಾಸ್ ಅಕ್ಕಿ ಇಟ್ಟೈತಿ. ಮತ್ತು ಚರೋಟಿ ರವ, ಇದು ಸಣ್ಣ ಗ್ಲಾಸ್ಲೆ ಗ್ಲಾಸ್ ಐತಿ. ಇದೆಲ್ಲ ಕೂಡಿ ಮಿಕ್ಸ್ ಮಾಡ್ಕೋಬೇಕು. ಹಿಂಗೆ ನೋಡಿ, ಕೊತ್ತಂಬರಿ, ಕರಿಮೆವ, ಜೀರಿಗೆ, ಅಜವಾನ, ಬಿಳಿ ಎಲ್ಲ, ಅರಶಿನ ಪುಡಿ ಒಮ್ಮೆ ಎಲ್ಲ ಹಾಕೋಕತ್ತೇನಿ. ಸ್ವಲ್ಪ ಹಿಂಗೆ ಹಾಕತ್ತೇನಿ. ಮತ್ತು ಇದು ಹಸಿ ಖಾರದ ಪೇಸ್ಟ್, ಐದಾರು ಮೆಣಸಿನ್ಕಾಯಿ ಅದಾವ, ಇದ್ರಾಗನ ಉಪ್ಪು ಹಾಕಿಬಿಟ್ಟೇನಿ, ಮೊಟ್ಟೆ ಉಪ್ಪು, ದಪ್ಪ ಉಪ್ಪು, ಮತ್ತೆಲ್ಲ ಕುಡಿಸಿ ಮಿಕ್ಸ್ ಮಾಡತ್ತೇನಿ. ನೋಡಿ, ಇದೆಲ್ಲ ಮಿಕ್ಸ್ ಮಾಡ್ಕೊನಿ. ಸ್ವಲ್ಪ ಕಾಶಿದ ಎಣ್ಣೆ ಹಾಕಕತ್ತೇನಿ, ಒಂದು ಸ್ಪೂನ್ ಹಾಕತ್ತೇನಿ. ನೋಡಿ, ಎಲ್ಲ ಮಿಕ್ಸ್ ಮಾಡ್ಕೊನಿ. ಈಗ ಇದಕ್ಕೆ ನೀರು ಹಾಕಕ್ಕೆ ಒಂದು ಸ್ವಲ್ಪ ನಾದ್ತೇನಿ, ಏಕದಮ್ ನೀರು ಹಾಕೋಬಾರ್ದು. ನೋಡಿ, ನಿಪ್ಪಟ್ಟದ್ದು ಈ ಹದಕ್ಕೆ ನಾದಬೇಕು. ಮತ್ತು ಚಪಾತಿ ಹಿಟ್ಟು ಇರ್ತೈತಲ್ಲ, ಅದಕ್ಕಿಂತ ಒಂದು ಸ್ವಲ್ಪ ಗಟ್ಟಿ. ಹಾಂ ನೋಡಿ, ಇಷ್ಟು ಹಂಗೆ ಆಗೈತಿ. ಈಗ ಇವನ್ನ ನಿಪ್ಪಟ್ಟು ಮಾಡೋದು ತೋರಿಸ್ತೇನೆ ನಿಮಗೆ. ನೋಡಿ, ಇಷ್ಟು ನಾದ ಅಳತಿಗೆ ಇಷ್ಟು ಉಂಡೆಗ್ಯಾವ ಇವು. ಇವನ್ನ ಈಗ ಲಟ್ಟಿಸ್ತೇನೆ, ಲಟ್ಟಿಸಿದ್ರೂ ಬರ್ತೈತಿ, ಕೈಲೇ ಬಡಿದ್ರೂ ಬರ್ತೈತಿ, ಬಡಿದು ತೋರಿಸ್ತೇನೆ ನಿಮಗೆ. ಹಿಂಗೆ ಒಂದು ಸ್ವಲ್ಪ ಮೆತ್ತಗೆ ಮಾಡ್ಕೋಬೇಕು, ಒಂದು ನೀರು ಹಚ್ಚೆ, ನೀರು ಹಚ್ಚೆ, ಮೆತ್ತಗೆ ಮಾಡ್ಕೋಬೇಕು. ನೋಡಿ, ಬೇಕಾದ್ರೆ ನೀವು ಹಿಂಗೆ ಕೈಯಾಗ ಬಡೋದೂ ಹಾಕ್ಬೋದು, ಮತ್ತು ಇಲ್ಲಿ ಹಿಂಗೆ ಬಡೋದು ಹಾಕ್ಬೋದು, ಲಟ್ಟಿಸನ್ನು ಮಾಡಿ ಹಾಕ್ಬೋದು. ನಾನು ಲಟ್ಟಿಸ್ತೇನೆ ನೋಡಿ. ನೋಡಿ, ಸ್ಪೋರ್ಕ್ಲೆ ಒಂದು ಸ್ವಲ್ಪ ಹಿಂಗೆ ಚುಚ್ಚಬೇಕು, ಉಬ್ಬಂಗಿಲ್ಲವ. ಡೀಪ್ ಫ್ರೈ ಮಾಡೋಕ್ಕೆ ಎಣ್ಣೆ ಇಟ್ಟೇನಿ, ಅದ್ರಾಗ ಇವನ್ನ ಹಾಕ್ತೇನಿ. ನೋಡಿ, ಎಣ್ಣೆ ಕಾದತಿ. ನೋಡಿ, ಬಳಸ್ತೇನೆ. ನಿಪ್ಪಟ್ಟು ಹಿಂಗಾಗ್ಯಾವ, ಇಷ್ಟು ನಿಪ್ಪಟ್ಟು ಆಗ್ಯಾವ ಅಷ್ಟು ಒಂದೊಂದು ಗ್ಲಾಸಿಗೆ. ನೋಡಿ ಎಷ್ಟು ಚಲೋ ಆಗ್ಯಾವ, ಒಂದು ಮುರು ತೋರಿಸ್ತೇನೆ ನಿಮಗೆ. ನೋಡಿ ನೋಡಿ, ವಾಚ್ ಕುರು ಕುರು ಆಗ್ಯಾವ, ಮಸ್ತ್ ಆಗ್ಯಾವ. ಮತ್ತು ಈ ನಿಪ್ಪಟ್ಟಿಗೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಕಮೆಂಟ್ ಕೊಡಿ, ಸಬ್ಸ್ಕ್ರೈಬರ್ ಮಾಡಿ, ಪಕ್ಕದಲ್ಲಿ ಬೆಲ್ ಐಕಾನ್ ಮಾಡಿ. ಥ್ಯಾಂಕ್ ಯು.